ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಳಗಾವಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಬೆಳಗಾವಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಪ್ರಾದೇಶಿಕ ಕಚೇರಿ ಬೆಳಗಾವಿ ಪಟ್ಟಣ ಪಂಚಾಯತ್ ಕಾರ್ಯ ಎಂಕೆ ಹುಬ್ಬಳ್ಳಿಯ ಕಲ್ಮೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಎಂಕೆ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾದ ರಾಷ್ಟ್ರೀಯ ಕಾನೂನು ಸಾಕ್ಷರತಾ ಅಭಿಯಾನ ಹಾಗೂ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಜಾಗೃತಿ ಅರಿವು ಅಭಿಯಾನ ಸಸಿಗೆ ನೀರು ಹನಿಸುವ ಮೂಲಕ ಹಾಗೂ ಕಲ್ಮೇಶ್ವರ ಸ್ಕೂಲ್ ವಿದ್ಯಾರ್ಥಿನಿಯರಿಂದ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಉದ್ಘಾಟಕರಾಗಿ ಪಿಎಫ್ ದೊಡ್ಡಮಣಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೆಳಗಾವಿ ಮಾತನಾಡಿದ ಅವರು ಪ್ರತಿ ಪ್ರಜೆ ಆರ್ಥಿಕವಾಗಿ ಸುಧಾರಣೆಯಾದರೆ ಮಾತ್ರ ದೇಶ ಅಭಿವೃದ್ಧಿಯಾಗುತ್ತದೆ. ಆದರೆ ಜನರಿಗೆ ಕಾನೂನಿನ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಪ್ರತಿ ವಾರಕ್ಕೊಮ್ಮೆ ಮಾಡುತ್ತಿದ್ದೇವೆ. ಪಾಲಕರು ಚಿಕ್ಕ ಮಕ್ಕಳ ಕೈಯಲ್ಲಿ ವಾಹನಗಳನ್ನು ಓಡಿಸಲು ಕೊಡಬಾರದು. 18 ವರ್ಷ ಮೇಲ್ಪಟ್ಟ ಹಾಗೂ ಲೈಸೆನ್ಸ್ ಹಾಗೂ ಎಲ್ಲ ದಾಖಲೆ ಹೊಂದಿದ ವ್ಯಕ್ತಿಗೆ ಮಾತ್ರ ಕೊಡಬೇಕು. ಅಷ್ಟೇ ಅಲ್ಲದೆ ಮಕ್ಕಳು ಶಿಕ್ಷಕರು ಹೇಳುವ ಪಾಠವನ್ನು ಗಮನದಲ್ಲಿಟ್ಟುಕೊಂಡು ಕೇಳಬೇಕು. ಶಿಕ್ಷಣ ಇಲ್ಲದವನ ಬಾಳು ಹದ್ದಿಗಿಂತಲೂ ಕಡೆ ಎಂದು ಹೇಳಿದ್ದಾರೆ. ಅಧ್ಯಕ್ಷತೆಯಲ್ಲಿ ಜಗದೀಶ್ ಐಎಚ್ ಪ್ರಾದೇಶಿಕ ಪರಿಸರ ಅಧಿಕಾರಿಗಳು ಇವರು ಕೂಡ ಇದೇ ವೇಳೆ ಮಾತನಾಡಿದ್ದು, ಜನರು ಆದಷ್ಟು ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರಾಜಶ್ರೀ ಕುಳ್ಳಿ, ಉಪ ಪರಿಸರ ಅಧಿಕಾರಿಗಳು ಹಾಗೂ ಕಿತ್ತೂರು ದಂಡಾಧಿಕಾರಿಗಳಾದಂತಹ ಸೋಮಲಿಂಗಪ್ಪ ಹಾಲಗಿ, ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯಾದಂತಹ ಐ ಸಿ ಸಿದ್ನಾಳ್, ಎಸ್ಕೆಎಸ್ ಕಮಿಟಿಯ ಅಧ್ಯಕ್ಷ ವೀರೇಶ್ ಸಂಬನ್ನವರ್ ಉಪಸ್ಥಿತರಿದ್ದು, ಇದೇ ವೇಳೆ ಹನುಮಂತಪ್ಪ ಸಂಪನ್ಮೂಲ ವ್ಯಕ್ತಿಗಳು ಬೈಲಹೊಂಗಲ ಇವರು ವಿದ್ಯಾರ್ಥಿಗಳಿಗೆ ಕಸವನ್ನು ಹೇಗೆ ವಿಂಗಡಣೆ ಮಾಡಬೇಕು, ಯಾವ ಕಸ ವಿಂಗಡಣೆ ಮಾಡಲು ಎಷ್ಟು ಸಮಯ ಬೇಕು ಅಂತ ಹಲವಾರು ಸ್ವಚ್ಛತೆಯ ಬಗ್ಗೆ ತಿಳಿ ಹೇಳಿದ್ದಾರೆ. ಇದೇ ವೇಳೆ ಪಟ್ಟಣದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು, ಹೈಸ್ಕೂಲ್ ವಿದ್ಯಾರ್ಥಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಪಟ್ಟಣ ಪಂಚಾಯತ್ನ ಮುಖ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪೌರ ಕಾರ್ಮಿಕರಿಂದ ಜಾಥಾವನ್ನು ನಡೆಸಲಾಗಿದ್ದು, ಹನುಮಂತ ಸಂಪನ್ಮೂಲ ವ್ಯಕ್ತಿಗಳು ವಂದನಾರ್ಪಣೆಯನ್ನು ಮಾಡಿದರೆ ಇತ್ತ ವಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಾಣೇಶ್ ಕೊಡ್ಲಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಎಂಕೆ ಹುಬ್ಬಳ್ಳಿ. ಸಂಯುಕ್ತಾಶ್ರಯದಲ್ಲಿ 75ನೇ ಸ್ವಾತಂತ್ರ್ಯ ಮಹೋತ್ಸವ ಅಮೃತ ಮಹೋತ್ಸವದ ಆಚರಣೆ ಅಂಗವಾಗಿ ರಾಷ್ಟೀಯ ಕಾನೂನು ಸಾಕ್ಷರತಾ ಅಭಿಯಾನ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಂದ ಪರಿಸರ ಸ್ವಚ್ಛತಾ ಜಾಗೃತಿ ಅರಿವು ಅಭಿಯಾನ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಇದೀಗ ತಮ್ಮ ಪಟ್ಟಣ ಪಂಚಾಯತಿಯ ಆವರಣ. ಅದಕ್ಕೆ ಸಾಹೇಬರು ನಿಮ್ಮ ಮನಸ್ಸಿಗೆ ನಾಟುವಂತಹ ಒಂದು ವಿಷಯ ಹೇಳಿದ್ರು. ಆಕ್ಸಿಡೆಂಟ್ ರಸ್ತೆ ಮೇಲೆ ಎಡಗಡೆನ ಹೋಗ್ಬೇಕು ಬಲಗಡೆ ಹೋಗ್ಬೇಕು ಅನ್ನೋದು ಕಾಯ್ದೆ ಐತಿ. ಯಾರು ರಸ್ತೆ ಮೇಲೆ ಹೋಗ್ತಾ ಯಾವ ಒಂದು ದಿಕ್ಕಿಗೆ ಹೋಗ್ತೀರಿ, ಯಾವ ಸೈಡ್ ಹೋಗ್ತೀರಿ? ಎಡಗಡೆ ಹೋಗ್ತಾರೆ. ಅದನ್ನ ಎಡಗಡೆ ಹೋಗ್ಬೇಕಂತ ಮಾಡಿದ್ದನು ಒಂದು ಕಾಯ್ದೆ ಒಳಗನ. ಇನ್ನೊಂದು ಈಗ ಇನ್ನು ಕೆಲವೊಂದು ವಿಷಯ